ಬಡ ಸಕ್ಕರೆ ಮಿಠಾಯಿ ಮಾರಾಟಗಾರ. ಒಂದು ಊರಲ್ಲಿ ರಾತಮ್ಮ ಎಂಬ ಒಂದು ಹೆಂಗಸಿದ್ಲು. ಅವಳು ಒಬ್ಬನೇ ಒಬ್ಬನು ಮಗ ಆತ. ಇಬ್ರು ಸೇರಿ ಸಂಪಾದನೆ ಮಾಡಿದ್ರೇನೆ ಮನೆ ಜೀವನ ಕಳೆಯುವಂತ ಪರಿಸ್ಥಿತಿ ಅವರದು. ಅಂತ ಅವ್ರ ಕುಟುಂಬಕ್ಕೆ ರಾತಮ್ಮ ಸೊಸೆ ಸುಧಾ ಬರಬೇಕಾಗಿರೋ ಪರಿಸ್ಥಿತಿ ಬಂತು. ಆಕೆಯ ತಂದೆಯ ಮರಣದಿಂದ ಯಾರು ಇಲ್ದಿರೋ ಒಂಟಿ ಆಗೋಗಿರೋ ಸುಧಾನ ಆಕೆಯ ಮಗನ ಕೊಟ್ಟು ಮದುವೆ ಮಾಡಿದ್ಲು ರಾತಮ್ಮ. ಹಾಗೆ ಇದ್ದಕ್ಕಿದ್ದ ಹಾಗೆ ಈ ಮನೆ ಸೊಸೆಯಾಗಿ ಹೆಜ್ಜೆ ಇಟ್ಟಿರೋ ಸುಧಾ ಅವಳ ಗಂಡ ಅತ್ತೆ ಪಡೆದಿರೋ ಕಷ್ಟನ ನೋಡಿ ಒಂದಿನ ಹೀಗಂತಾಳೆ, ಅತ್ತೆ ನಾನೂ ಯಾವುದೋ ಒಂದು ಕೆಲಸ ಹುಡುಕೊಳ್ತೀನಿ. ಅತ್ತೆ ನೀನು ಭಾವ ಎಷ್ಟು ಕಷ್ಟಪಡ್ತಿದ್ದೀರೋ ನೋಡ್ತಾ ನನ್ನ ಮನೆ ಕಡೆನೇ ಇರೋದು ನನಗಿಷ್ಟ ಆಗ್ತಿಲ್ಲ. ಆಗ ರಾಧಮ್ಮ ಹೀಗಂದ್ಲು, ಬೇಡ ಬಿಡೆ ಸುಧಾ, ಹೊಸ ಸೊಸೆ ಬಂದು ಸ್ವಲ್ಪ ದಿನನೇ ಅಲ್ವಾಗಿರೋದು, ಕೂಲಿ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ ಅಂತ ಅಕ್ಕಪಕ್ಕದವರು ತುಂಬ ಕೆಟ್ಟದಾಗಿ ಮಾತಾಡ್ಕೋತಾರೆ. ಅದಕ್ಕೆ ನಮ್ಮ ಕಷ್ಟ ಏನೋ ನಾವು ಪಡ್ಕೋತೀವಿ, ನೀನು ಮನೆ ಹತ್ರನೇ ಇದ್ದು ನೋಡ್ಕೋ ಅಷ್ಟೇ ಸಾಕು ಅಂತ ಹೇಳಿದಾಗ ಸುಧಾ ಎಷ್ಟು ಹೇಳಬೇಕು ಅಂದ್ಕೊಂಡ್ರು ರಾಧಮ್ಮ ಕೇಳೋ ಥರ ಇಲ್ಲ. ಅದಕ್ಕೆ ಅವ್ರ ಕುಟುಂಬಕ್ಕೆ ಸಹಾಯ ಮಾಡೋಕ್ಕೋಸ್ಕರ ಅವಳೂ ಏನೋ ಒಂದು ಕೆಲಸ ಮಾಡಬೇಕು ಅಂತ ಆಲೋಚನೆಯಲ್ಲಿರೋ ಸುಧಾನ ಭೇಟಿ ಮಾಡೋದಕ್ಕೆ ಅವನ ಚಿಕ್ಕ ವಯಸ್ಸು ಫ್ರೆಂಡ್ ಸುನೀತಾ ಬಂದ್ಲು. ತುಂಬ ವರ್ಷಗಳ ನಂತರ ಭೇಟಿಯಾಗೋದ್ರಿಂದ ಆ ಮಾತುಗಳು ಈ ಮಾತುಗಳು ಮಾತಾಡ್ಕೊಳ್ತಾ ಸುನೀತಾ ಹೀಗೆ ಹೇಳ್ತಾಳೆ, ಸುಧಾ ನೀನೇನು ಅಂದ್ಕೊಂಡಿಲ್ಲ ಅಂದರೆ ನಿನಗೊಂದು ಮಾತು ಹೇಳ್ತೀನಿ ಕಣೆ, ನೀನು ಅಷ್ಟೋ ಇಷ್ಟೋ ಓದ್ಕೊಂಡಿರೋಳು, ನಿಮ್ಮ ಭಾವ ಥರ ಅತ್ತೆ ಥರ ಕೂಲಿ ಕೆಲಸಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಆ ಸ್ಟೇಷನ್ ಮಾಸ್ಟರ್ ಹತ್ರಕ್ಕೆ ಹೋಗಿ ಆಟಾಡ್ತಿದ್ವಿ ನೆನಪಿದೆಯಾ? ಆಗ ಅವ್ರ ದೊಡ್ಡ ಮಗಳು ಅದೇ ಕಣೆ ಸುಜಾತ ಅಕ್ಕ ಹ್ಯಾಂಡ್ಮೇಡ್ ಕ್ಯಾಂಡೀಸ್ ಮಾಡ್ತಿದ್ಲು. ಒಂದು ಬಾರಿ ನಿನಗೂ ನನಗೂ ಆ ಚಾಕ್ಲೇಟ್ ಕ್ಯಾಂಡಿ ಹೇಗೆ ಮಾಡಬೇಕು ಅಂತ ಕಲ್ತ್ಕೊಟ್ಟಿದ್ಲಲ್ವಾ, ಮರ್ತೋದ್ಯಾ? ಇಲ್ವೇ, ಪೂರ್ತಿಯಾಗಿ ಮರ್ತೋಗಿಲ್ಲ, ಸ್ವಲ್ಪ ನೆನಪಿದೆ. ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಬಂದ್ಬಿಡತ್ತೆ. ಮತ್ತೆ ಅಂಥದ್ದೇನಾದರೂ ಚಾಕ್ಲೇಟ್ ಕ್ಯಾಂಡಿ ತಯಾರು ಮಾಡಿ ಮಾರೋ ಅಂಥದ್ದು ಮಾಡ್ಬೋದಲ್ವೇ, ನೋಡೋದಕ್ಕೆ ವ್ಯಾಪಾರ ಥರನೂ ಇರುತ್ತೆ, ಜೀವನನೂ ಕಳೆಯುತ್ತೆ. ನಿನಗೆ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ನಾನು ಮಾಡ್ತೀನಿ, ನನ್ನ ಒಬ್ಬೇ ಒಬ್ಬಳು ಬೆಸ್ಟ್ ಫ್ರೆಂಡ್ ಕಣೆ ನೀನು, ಅಂಥದ್ದು ನೀನು ಹೀಗೆ ಕಷ್ಟಪಡೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ಹೇಳೋದ್ರಿಂದ ಸುಧಾ ಯೋಚನೆಯಲ್ಲಿ ಬೀಳ್ತಾಳೆ. ಹೇಗಾದರೂ ಕುಟುಂಬವನ್ನು ನಿಲ್ಲಿಸ್ಕೋಬೇಕು ಅನ್ನೋ ತಪನೆಯಿಂದ ಸುನೀತಾ ಕೊಟ್ಟ ಸೂಚನೆಯನ್ನು ಆಫರ್ನ ಒಪ್ಕೋತಾಳೆ. ಅಷ್ಟೇ, ಅವಳು ಗೊತ್ತಿರೋ ಓಲ್ಡ್ ಸ್ಟೈಲ್ ಚಾಕ್ಲೇಟ್ ಕ್ಯಾಂಡೀಸ್ನ ತಯಾರು ಮಾಡಿ ಅದಕ್ಕೆ ಸಕ್ಕರೆ ಮಿಠಾಯಿಗಳು ಅಂತ ಹಳೆಯವ್ರಿಗೂ ಅರ್ಥ ಆಗೋ ಥರ ಹೆಸರುಗಳಿಟ್ಟು ತಯಾರು ಮಾಡಿದ ಸಕ್ಕರೆ ಮಿಠಾಯಿಗಳನ್ನು ಮಾರೋದಕ್ಕೆ ಸಿದ್ಧ ಮಾಡ್ತಾಳೆ. ಆಗ ಅವಳ ಗಂಡ ಹೀಗೆ ಕೇಳ್ತಿರ್ತಾನೆ, ಸುಧಾ ಈ ಸಕ್ಕರೆ ಮಿಠಾಯಿ ಯೋಜನೆ ತುಂಬಾ ಚೆನ್ನಾಗಿದೆ, ಆದರೆ ಇದ್ರ ಮಾರಾಟ ಬೆಳೆಸೋದು ಸ್ವಲ್ಪ ಕಷ್ಟನೇ ಅಲ್ವಾ, ಮತ್ತೆ ಅದಕ್ಕೇನು ಯೋಚನೆ ಮಾಡ್ತೀಯಾ ಅಂತ ಅಂದಾಗ ಸುಧಾ ಹೀಗೆ ಉತ್ತರ ಕೊಡ್ತಾಳೆ, ಆ ಯೋಚನೆನೂ ಇದೆ ಭಾವ, ಮೊದಲು ಕೆಲವೊಂದನ್ನ ಅಂಗಡಿಗಳಲ್ಲಿ ಮಾರ್ತೀನಿ, ಮಿಕ್ಕಿದ ಕೆಲವನ್ನ ಸ್ಕೂಲ್ ಹತ್ರ ಮಾರ್ತೀನಿ, ಇನ್ನು ಕೆಲವು ರೈಲ್ವೆ ಸ್ಟೇಷನ್ಸಲ್ಲಿ ರೈಲ್ಗಳಲ್ಲಿ ಇನ್ನು ಬಸ್ ಸ್ಟ್ಯಾಂಡಲ್ಲಿ ಮಾರಿದ್ರೂ ಚೆನ್ನಾಗಿರುತ್ತೆ, ಆದರೆ ಅದಕ್ಕೋಸ್ಕರ ಯಾರಾದರೂ ಮನುಷ್ಯರನ್ನು ಹಿಡ್ಕೋಬೇಕು, ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳೋದ್ರಿಂದ ಅವ್ರ ಗಂಡ ಹೀಗಂತಿದ್ದಾನೆ, ಏನು ಸುಧಾ ಇದು, ನಿನ್ನ ಕಷ್ಟ ಏನು ಅಂತ ನೋಡಿದ್ದೀನಿ ನಾನು, ನಿಮ್ಮ ಸಕ್ಕರೆ ಮಿಠಾಯಿ ರುಚಿ ಸಹ ನೋಡಿದ್ದೀನಿ, ಇದನ್ನು ಮಾರಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೆಯದೇ ನಡೆಯುತ್ತೆ, ಅದಕ್ಕೆ ನಾನು ರೈಲ್ವೆ ಸ್ಟೇಷನ್ಸು ಇಂಥದನ್ನೇ ನೋಡ್ಕೋತೀನಿ, ಅಮ್ಮನ ಬಸ್ ಸ್ಟ್ಯಾಂಡಿಗೆ ಕಳ್ಸೋಣ ನಮ್ಮ ಸಕ್ಕರೆ ಮಿಠಾಯಿ ವ್ಯಾಪಾರಕ್ಕೆ. ಈಗ ನಾವು ಯಾರು ಕೆಳಗೋ ಮಾಡೋ ಕೂಲಿ ಕೆಲಸಕ್ಕೂ ಸಹ ದೊಡ್ಡದಾಗೇನೂ ಲಾಭ ಇಲ್ಲ, ಅಂಥದ್ರಲ್ಲಿ ನಮ್ಮ ಜೀವನ ಆಗಿ ಬದಲಾಯಿಸ್ಕೊಂಡು ಈ ಸಕ್ಕರೆ ಮಿಠಾಯಿ ವ್ಯಾಪಾರಕ್ಕೆ ಸ್ವಲ್ಪ ಶ್ರಮ ಪಟ್ಟರೆ ತಪ್ಪೇನಂತ ಹೇಳು ಅಂತ ಅಂದಾಗ ಆ ಕುಟುಂಬ ಎಲ್ಲನೂ ಸುಧಾ ಹ್ಯಾಂಡ್ಮೇಡ್ ಸಕ್ಕರೆ ಮಿಠಾಯಿಯಾಗಿ ಮಾರಿಕೊಂಡು ಮೆಲ್ಲಗೆ ಬೆಳೀತಾ ಬಂದರು. ಒಂದು ಊರಲ್ಲಿ ಕಾಂಚನಾ ಸುಧಾಕರ್ ಎಂಬ ಜೋಡಿ ಇದ್ರು. ಅವ್ರಿಗೆ ಸಮಾಜದಲ್ಲಿ ಒಳ್ಳೆಯವ್ರಂತ ಅನ್ನಿಸ್ಕೋಬೇಕು ಅನ್ನೋ ಕೋರಿಕೆ ತುಂಬಾ ಇರುತ್ತೆ. ಅದಕ್ಕೆ ಅವ್ರ ಹತ್ರ ಇರೋ ಆಸ್ತಿಪಾಸ್ತಿಗಳನ್ನೆಲ್ಲ ಬಳಸ್ಕೊಂಡು ತುಂಬ ಮಂದಿ ಬಡವರನ್ನು ಓದಿಸೋಕ್ಕೆ ಉಪಯೋಗಿಸ್ತಿದ್ರು. ಅಷ್ಟೇ ಅಲ್ಲ, ಅವ್ರು 50 ಪೈಸೆ ದಾನ ಮಾಡಿದ್ರೆ 10 ರೂಪಾಯಿ ಪಬ್ಲಿಸಿಟಿ ಮಾಡ್ಕೊಳ್ತಿದ್ರು. ಹಾಗೆ ಆ ಜೋಡಿ ಸ್ವಾರ್ಥಕ್ಕೋಸ್ಕರ ಆ ಕೆಲಸ ಮಾಡ್ತಾ ಇದ್ರು, ಸಮಾಜ ಅವರನ್ನು ಸಂಘ ಸೇವಕರು ಅಂತ ಅಂದ್ಕೊಳ್ತಿದ್ರು. ಒಂದು ಬಾರಿ ಸುಧಾಕರ್ ಅವ್ರ ಹೆಂಡತಿಯೊಂದಿಗೆ ಹೀಗಂತಿದ್ದಾರೆ, ನೋಡು ಕಾಂಚನಾ, ನಾವು ಹೊರಗಡೆ ಇಷ್ಟು ಮಂದಿನ ಓದಿಸ್ತಾ ಇದ್ದೀವಿ, ಒಳ್ಳೆ ಹೆಸರು ಸಂಪಾದಿಸ್ಕೊಳ್ತಿದ್ದೀವಲ್ವಾ, ಹಾಗೆ ನಮ್ಮ ಕೆಲಸದವರು ಜಯಮ್ಮನ ಕೂಡ ಓದಿಸೋಣ, ಪಾಪ ಆ ಹುಡುಗಿನೂ ಚಿಕ್ಕ ಹುಡುಗಿನೇ ಅಲ್ವಾ,
ಅಂತ ಅಂದಾಗ ಕಾಂಚನಾಗೆ ಕೋಪ ಬಂದು ಹೀಗಂತಾಳೆ ಏನಯ್ಯ ನಿನಗೆ ತಲೆ ಕೆಲಸ ಮಾಡ್ತಿದ್ಯಾ ನಾ ಹೊರಗಡೆ ಹೆಸರು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಗೌರವ ಸನ್ಮಾನಕ್ಕೋಸ್ಕರ ಅಲ್ಲಿ ಎಷ್ಟೋ ಮಾಡಬಹುದು ಆದರೆ ಇಲ್ಲಿ ಮನೆಯಲ್ಲಿ ನಮಗೆ ಅವಳ ತರ ಕಡಿಮೆ ಸಂಬಳಕ್ಕೆ ಮಾಡ್ಕೊಂಡು ಸತ್ತಿರೋ ಹೇನ್ ತರ ಬಿದ್ದಿರೋ ಕೆಲಸದವಳು ಸಿಗ್ತಾಳ ಅಂತ ಹುಡುಗಿನ ಓದಿಸಿದ್ರೆ ಅವಳು ನಮ್ಮ ಮಾತು ಕೇಳ್ತಾಳ ಅದಕ್ಕೆ ಅದನ್ನ ಇಲ್ಲೇ ನಮ್ಮ ಕಾಲ್ ಕೆಳಗಡೆ ಬದುಕೋಕ್ ಬಿಡು ಅಂತ ಹೇಳಿದ್ಲು ಇಷ್ಟರಲ್ಲಿ ಅಲ್ಲಿಗೆ ಜಯಂತಿ ಬಂದ್ಲು ಆಕೆನ ನೋಡಿದ ಕಾಂಚನ ಹೀಗೆ ಅನ್ಕೋತಾಳೆ ಏನೇ ಹಾಗೆ ನಿಂತ್ಕೊಂಡು ನೋಡ್ತಿದ್ಯಾ ಹೋಗಿ ಹೊರಗಡೆ ಏನಾದರೂ ಕೆಲಸ ಇದ್ರೆ ನೋಡು ಆಗ ಜಯಂತಿ ಭಯ ಪಟ್ಕೊಂಡೆ ಸ್ವಲ್ಪ ಧೈರ್ಯ ಮಾಡಿ ಅವಳ ಯಜಮಾನಿ ಹತ್ರ ಹೀಗೆ ಹೇಳ್ತಾಳೆ ಅಮ್ಮನವರೇ ನನಗೂ ಓದ್ಬೇಕಂತ ಇದೆಯಮ್ಮ ಆಹಾ ನೀನು ಓದ್ಕೊಂಡು ಏನು ಮಾಡಬೇಕು ಅಂತ ನಾನು ಚೆನ್ನಾಗಿ ಓದ್ಕೊಂಡು ಕಲೆಕ್ಟರ್ ಆಗ್ತೀನಿ ಅಮ್ಮನವರೇ ಅಂತ ಅಂದಾಗ ಕಾಂಚನಾಗೆ ಕೋಪ ಬಂದು ಚಿಕ್ಕ ಹುಡುಗಿ ಅಂತಾನೂ ನೋಡದೆ ಜಯಂತಿನ ಚೆನ್ನಾಗಿ ಹೊಡೆದು ಒಳಗಡೆ ಕಳಿಸ್ತಾಳೆ ಈ ವಿಧವಾಗಿ ಮೇಲೆ ಒಳ್ಳೆಯವರಂತ ಅನ್ನಿಸ್ಕೊಳ್ಳೋ ಈ ಜೋಡಿ ಒಳಗಡೆ ಮಾತ್ರ ಅವರು ಕೆಲಸದವಳಾಗಿ ಒಂದು ಚಿಕ್ಕ ಹುಡುಗಿನ ಒಡೆದು ಹಿಂಸೆ ಮಾಡ್ತಿದ್ದಾರೆ ಆದರೆ ಆ ಜಯಂತಿಗೆ ಮಾತ್ರ ಓದು ಅಂದರೆ ತುಂಬ ಇಷ್ಟ ಅದಕ್ಕೆ ಅವ್ರ ಯಜಮಾನರಿಗೆಲ್ಲ ಗೊತ್ತಿಲ್ಲದೆ ಹೇಗೋ ಓದ್ಕೊಂಡು ಪರೀಕ್ಷೆಗಳು ಬರಿತಾ ಇರ್ತಾಳೆ ಹಾಗೆ ಕೆಲವು ವರ್ಷಗಳು ಕಳೆದ್ಮೇಲೆ ಜಯಂತಿ ಇಂಟರ್ ಪರೀಕ್ಷೆಗಳಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬರೋದ್ರಿಂದ ಎಲ್ಲರಿಗೂ ಜಯಂತಿ ವಿಷಯ ಗೊತ್ತಾಗ್ಬಿಡುತ್ತೆ ಆಗ ಆ ಯಜಮಾನರು ಹೀಗೆ ಅನ್ಕೊಳ್ತಿದ್ದಾರೆ ನೋಡಯ್ಯ ಈಕೆ ನಮಗೆಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾಳೆ ನಮಗೆ ಗೊತ್ತಿಲ್ದಿರ ಇಂಟರ್ವರೆಗೂ ಓದ್ಬಿಟ್ಟು ಸ್ಟೇಟ್ ಫಸ್ಟ್ ರ್ಯಾಂಕ್ ತೊಗೊಂಬಂದ್ಲು ಅದರಿಂದ ಈಗ ನಾವು ಈ ವಿಷಯನ ಹೊರಗಡೆ ಹಾಕ್ತೇ ಇದ್ರೆ ನಮ್ಮ ಮರ್ಯಾದೆನೇ ಹೋಗುತ್ತೆ ಅದಕ್ಕೆ ಆ ಜಯಂತಿನ ಹೊಗಳ್ತಾ ಅವಳ ಬುದ್ಧಿವಂತೆನ ಮೆಚ್ಕೊಂಡು ಒಂದು ಪ್ರೆಸ್ ಮೀಟ್ ಹಿಡಿಸು ಅದರಲ್ಲಿ ಇನ್ಮೇಲೆ ಓದೆಲ್ಲ ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತೀನಿ ಹಾಗೆ ಮಾಡಿದ್ರೆ ಅದರ ವಿಜಯ ನಮ್ಮ ಖಾತೆಯಲ್ಲಿ ಬೀಳುತ್ತೆ ಅಂತ ಹೇಳೋದ್ರಿಂದ ಹಾಗೆ ಅವ್ರ ಮನೆ ಕೆಲಸದವಳು ಅವ್ರ ಮನೆಯಲ್ಲಿ ಬೆಳೆಸ್ಕೊಳ್ಳೋ ಹುಡುಗಿಯಂತೆ ಆಕೆನ ಚೆನ್ನಾಗಿ ಓದಿಸಿ ಇಷ್ಟು ಉತ್ತಮ ಸ್ಥಾನಕ್ಕೆ ತಂದಿರೋ ಹಾಗೆ ಅವರು ಪ್ರಚಾರ ಮಾಡಿಕೊಂಡು ಆ ನಂತರ ಓದಿಗೆ ಬೇಕಿರೋ ಖರ್ಚುಗಳೆಲ್ಲ ಅವರೇ ಇಟ್ಕೋತಾರೆ ಹಾಗೆ ಆ ಮನೆ ಕೆಲಸದವಳು ಸ್ವಲ್ಪ ದಿನದ ನಂತರ IAS ಆಗ್ತಾಳೆ ಅದೇ ಊರಿಗೆ ಗೌರ್ಮೆಂಟ್ ಕಾರಲ್ಲಿ ಬಂದ್ಲು ಆಗ ಅವರೊಂದಿಗೆ ಹೀಗಂತಾಳೆ ನೋಡಿ ಮೇಡಮ್ ನನಗೆ ಚಿಕ್ಕ ವಯಸ್ಸಲ್ಲಿ ಓದ್ ಬರದೆ ನಿಮ್ಮನೆ ಕೆಲಸದವಳಾಗಿ ಇರಿಸ್ಕೋಬೇಕನ್ಕೊಂಡ್ರಿ ನಾನು ಕಲೆಕ್ಟರ್ ಆಗ್ತೀನಿ ಅಂದರೆ ನನಗೆ ಹಿಂಸೆ ಕೊಟ್ರಿ ಈಗ ನಿಮ್ಮ ಕೆಲಸದವಳೆ ಈ ಊರಿನ ಕಲೆಕ್ಟರ್ ಅದರಿಂದ ಇನ್ಮೇಲೆ ಒಳ್ಳೆತನದ ಮುಸುಗಿನಲ್ಲಿ ನೀವು ಹಾಕೋ ವೇಷಗಳೆಲ್ಲ ಪಬ್ಲಿಕ್ ಮಾಡ್ತೀನಿ ಇನ್ನೊಂದು ಚಿಕ್ಕ ಹುಡುಗಿ ನಿಮ್ಮನೆ ಕೆಲಸದವಳಾಗದೇ ಇರೋ ಹಾಗೆ ನೋಡ್ತೀನಿ ಅಂತ ಹೇಳಿದ್ಲು ಅದರಿಂದ ಆ ದಂಪತಿಗಳಿದ್ರೂ ಹಾಗೆ ಮುಖ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಹೇಳಿದ ಹಾಗೆ ಆ ದಂಪತಿಗಳ ನಿಜವಾದ ರೂಪವನ್ನು ಹೊರಗಡೆ ಹಾಕಿ ಅವ್ರ ಸ್ವಾರ್ಥಕ್ಕೋಸ್ಕರ ಕಷ್ಟಪಡ್ತಿರೋ ಮಕ್ಕಳಿಗೆ ನಿಜವಾಗ್ಲೂ ಓದ್ ಸಿಗೋ ಹಾಗೆ ಮಾಡಿದ್ಲು ಆ IAS